ಅಫ್ಘಾನಿಸ್ತಾನದ ಕಾಬೂಲ್ ಏರ್ಪೋರ್ಟ್ ನಲ್ಲಿ 10,000 ಕ್ಕೂ ಹೆಚ್ಚು ನಿರಾಶ್ರಿತರಿದ್ದಾರೆ ದೇಶ ಬಿಡೋದಕ್ಕೆ ಅವರೆಲ್ಲರೂ ಕೂಡ ಕಾದು ಕೂತಿದ್ದಾರೆ ಆದರೆ ಅವರಿಗೆ ಎಲ್ಲಿ ಹೋಗಬೇಕು ಅಂತ ಏನು ಗೊತ್ತಾಗ್ತಾ ಇಲ್ಲ ಜೊತೆಗೆ ಹೋಗೋಕೆ ವಿಮಾನ ಕೂಡ ಯಾವುದು ಇಲ್ಲ ಅವೈಲೇಬಲ್ ಇನ್ನು ಅಫ್ಘಾನ್ ನಿರಾಶ್ರಿತರಿಗೆ ಜಾಗ ನೀಡ್ತೀವಿ ಅಂತ ಯಾವ ದೇಶಗಳು ಕೂಡ ಮುಂದೆ ಬಂದಿಲ್ಲ ಹೀಗಾಗಿ ಎಲ್ಲಿ ಹೋಗೋದು ಏನು ಮಾಡೋದು ನಾವು ಏನು ಮಾಡಬೇಕು ಹೆಂಗೆ ಬದುಕಬೇಕು ಅಂತ ತಿಳಿಯದೆ ನಿರಾಶ್ರಿತರು ಕಂಗಾಲಾಗಿದ್ದಾರೆ ಇನ್ನು ಏರ್ಪೋರ್ಟ್ ನಲ್ಲಿ ತನ್ನ ಮಗುವನ್ನಾದರೂ ರಕ್ಷಣೆ ಮಾಡಬಿಡಿ ಅಂತ ಇದು ನಿಜವಾಗ್ಲೂ ಮನ ಕಲಕುವ ಘಟನೆ ತಾಯಿಯೊಬ್ಬಳು ಸೈನಿಕರಿಗೆ ಮಗುವನ್ನು ಕೊಡುವಂತ ದೃಶ್ಯ ತುಂಬಾ ವೈರಲ್ ಆಯ್ತು ಬಲಗಡೆ ಯಾಕೆ ಈಶ್ವರಪ್ಪನವರು ತೋರಿಸ್ತಿದೀವಿ ಅಂದ್ರೆ ಅಫ್ಘಾನ್ ಪರಿಸ್ಥಿತಿ ಬಗ್ಗೆ ಸಚಿವ ಈಶ್ವರಪ್ಪನವರು ಮಾತಾಡಿದ್ರು ಕೇಳಿಸ್ಕೊಂಬಿಡಿ ಪತ್ರಿಕೆಗಳಲ್ಲಿ ಟಿವಿಗಳಲ್ಲಿ ಅಫ್ಘಾನಿಸ್ತಾನ ತಾಲಿಬಾನ್ ಬಗ್ಗೆ ನಾವು ನೋಡ್ತಾ ಇದ್ದೀವಿ ಅಲ್ಲಿಯ ಹೆಣ್ಮಕ್ಕಳನ್ನ ಹೊತ್ಕೊಂಡು ಹೋಗಿ ಅತ್ಯಾಚಾರಗಳು ದಬ್ಬಾಳಿಕೆಗಳು ಆಗ್ತಾರೆ ನೋಡಿದಾಗ ಪ್ರಪಂಚದಲ್ಲೂ ಕೂಡ ಮಾನವೀಯತೆಯನ್ನು ಇಲ್ವೇನೋ ಅನ್ನೋಂಥ ರೂಪದಲ್ಲಿ ಮಾನವರು ತಲೆ ತಗ್ಗಿಸ್ಬೇಕು ಆ ರೀತಿ ಕ್ರೂರ ಚಟುವಟಿಕೆಗಳು ಉಗ್ರಗಾಮಿಗಳು ಮಾಡ್ತಾ ಇದ್ದಾರೆ ಮನುಷ್ಯತ್ವವೂ ಹಿಂದೆ ಕರಿತಾ ಇರೋಂಥ ಆ ಚಟುವಟಿಕೆಗಳು ನೋಡಿದಾಗ ಯಾವುದೇ ಒಬ್ಬ ನಾಗರಿಕ ಕೊರೋನಾ ಜಾಗೃತಿ ಬಗ್ಗೆ ನೆಟ್ವರ್ಕ್ 18 ಫೆಡರಲ್ ಬ್ಯಾಂಕ್ ಸಹಯೋಗದೊಂದಿಗೆ ಇಡೀ ದೇಶದಾದ್ಯಂತ ಅಭಿಯಾನ ಮಾಡುತ್ತಿದ್ದೀವಿ ಇದರ ಮುಂದುವರೆದ ಭಾಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನಮ್ಮ ವಾಟ್ಸ್ಆಪ್ ನಂಬರ್ ನೀವು ಯಾವುದೇ ಪ್ರಶ್ನೆ ಇದ್ದು ಅದರ ಬಗ್ಗೆ ಕೇಳಬಹುದು ನಿಮ್ಗೆ ಉತ್ತರ ಸಿಗುತ್ತೆ 7977773753 ರಿಪೀಟ್ 7977773753 ಜೊತೆಗೆ ನಮ್ಮ ವೆಬ್ಸೈಟ್ಗೆ ಲಾಗಿನ್ ಆಗ್ಬೋದು ಮಾಹಿತಿ ಪಡ್ಕೊಳ್ಬಹುದು www.moneycontrol.com/sanjeevani ನೆಸ್ ಮುಂದುವರಿಸ್ತೀನಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗ್ಬೇಕಾಯ್ತಾ ಇರಿ